ಉತ್ತರ ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನೆಲ್ ಎಫ್ಎಂ ಅಂದ್ರೆ ರೇಡಿಯೋ ಸಿಟಿ. ಅದ್ಯಾವ ವಿಷಘಳಿಗೆಯಲ್ಲಿ ತಮ್ಮದೊಂದು ಕವನ ಸಂಕಲನಕ್ಕೆ ಗರಿ ಮುರಿದ ಹಕ್ಕಿಗಳು ಎಂಬ ಹೆಸರಿಟ್ಟರೋ ಗೊತ್ತಿಲ್ಲ. ಸಾಯುವ ಕಾಲಕ್ಕೆ ನಮ್ಮ ಪ್ರೀತಿಯ ಪ್ರೊಫೆಸರ್ ವೇಣುಗೋಪಾಲ ಕಾಸರಗೋಡು ಅವರು ಅಕ್ಷರಶಃ ಗರಿ ಮುರಿದ ಹಕ್ಕಿಯೇ ಆಗಿಬಿಟ್ಟಿದ್ದರು. ಎಂಥ ದುರಂತ ನೋಡಿ. ಕಾಲೇಜಿನ ದಿನಗಳಲ್ಲಿ ಮಿಂಚಾಗಿದ್ದವರು, ಸಿಡಿಲಾಗಿದ್ದವರು, ಗುಡುಗಾಗಿದ್ದವರು ಬದುಕಿನ ಕೊನೆಯಲ್ಲಿ ಹೀಗೆ ಮೆತ್ತಗಾಗಿ ಬಿಟ್ಟರಲ್ಲ. ವಿಲಕ್ಷಣ ಖಾಯಿಲೆಯೊಂದು ಈ ಲಕ್ಷಣ ಪುರುಷನನ್ನೇ ಬಲಿ ತೆಗೆದುಕೊಂಡು ಬಿಟ್ಟಿತು. ಆ ಖಾಯಿಲೆಯ ಹೆಸರು ಮೋಟಾರ್ ನ್ಯೂರಾನ್ ಡಿಸೀಸ್. ಮೆದುಳಲ್ಲಿ ಹರಿಯುವ ರಕ್ತದಲ್ಲಿ ಬಿಳಿಯ ಕಣಗಳ ಕೊರತೆಯುಂಟಾದಾಗ ಈ ಖಾಯಿಲೆ ಬರುತ್ತದೆ. ಲಕ್ಷಕ್ಕೊಬ್ಬರಿಗೆ ಬರುವ ಈ ಖಾಯಿಲೆ ನಮ್ಮ ಮೇಷ್ಟ್ರಿಗೆ ಹೇಗೆ ಅಂಟಿಕೊಂಡಿತೋ ಗೊತ್ತಿಲ್ಲ. ಈ ಖಾಯಿಲೆಯ ಆರಂಭದ ಕಥೆ ಹೀಗಿದೆ. ಸಾಮಾನ್ಯವಾಗಿ ವೇಣುಗೋಪಾಲ್ ಬೆಂಗಳೂರಿಗೆ ಬಂದಾಗ ರಾತ್ರಿಯ ವೇಳೆ ನಾವು ಸೇರುತ್ತಿದ್ದದ್ದು ಮೆಜೆಸ್ಟಿಕ್ ಪ್ರದೇಶದ ಬಿಸಿ ಬಿಸಿ ಇಡ್ಲಿ ಗಾಡಿಯ ಮುಂದೆ. ಒಂದು ಕೈಯಲ್ಲಿ ಇಡ್ಲಿ ಪ್ಲೇಟ್ ಹಿಡಿದು ಮತ್ತೊಂದು ಕೈಯಿಂದ ಚಮಚದಲ್ಲಿ ಇಡ್ಲಿ ತುಂಡರಿಸಿ ಬಾಯಿಗೆ ಹಾಕಿಕೊಳ್ಳುತ್ತಿದ್ದರು ಮೇಷ್ಟ್ರು. ಏನಾಯಿತೋ ಗೊತ್ತಿಲ್ಲ, ಚಮಚ ಕೈಯಿಂದ ಜಾರಿ ಕೆಳಗೆ ಬಿತ್ತು. ಅದನ್ನು ತೆಗೆಯಲೆಂದು ಇಡ್ಲಿ ಪ್ಲೇಟಿನೊಂದಿಗೆ ಬಗ್ಗಿದ ಮೇಷ್ಟ್ರು ಎದ್ದೇಳಲು ಸಾಧ್ಯವಾಗದೆ ಚಡಪಡಿಸಿಬಿಟ್ಟರು. ಕಷ್ಟಪಟ್ಟು ಅವರನ್ನು ಎದ್ದು ನಿಲ್ಲಿಸಿ ಚಮಚವನ್ನು ಕೈಗೆ ಕೊಟ್ಟರೆ ಬೆರಳುಗಳು ಸ್ಟಿಫ್ ಆಗಿದ್ದವು. ಅದು ಖಾಯಿಲೆಯ ಆರಂಭ. ನಂತರ ವರ್ಷ ಬಿಟ್ಟು ಬೆಂಗಳೂರಿಗೆ ಬಂದ ಮೇಷ್ಟ್ರು ನರರೋಗದ ಚಿಕಿತ್ಸೆಗಾಗಿ ನಿಮ್ಹಾನ್ಸ್ ಸೇರಿಕೊಂಡರು. ವಾರಗಳ ಕಾಲದ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ನನ್ನ ಆರೈಕೆಯೂ ಸೇರಿದಂತೆ ವೈದ್ಯರ ಪ್ರಯತ್ನಗಳೆಲ್ಲ ವಿಫಲವಾದಾಗ ಮೇಷ್ಟ್ರು ಅಸಹಾಯಕರಾಗಿ ಊರಿಗೆ ಹಿಂದಿರುಗಿದ್ದರು. ನಂತರ ನಾನು ಕಂಡದ್ದು ಖಾಯಿಲೆ ಉಲ್ಬಣಗೊಂಡ ನಿಸ್ಸಹಾಯಕ ವೇಣುಗೋಪಾಲ ಅವರನ್ನು. ಮೇಷ್ಟ್ರು ಸಾಯುವ ವರ್ಷಕ್ಕೂ ಮೊದಲು ವಿದ್ಯಾನಗರದ ಮನೆ ಅಪೂರ್ವದಲ್ಲಿ ನಾನು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದೆ. ಈ ಮಾತುಕತೆಯ ವಿವರವನ್ನು ವಿಜಯ ಕರ್ನಾಟಕ ಪತ್ರಿಕೆಯ ಸಿನಿಮಾ ಸಪ್ಲಿಮೆಂಟ್ನಲ್ಲಿ ಸುದೀರ್ಘವಾಗಿಯೇ ಬರೆದಿದ್ದೆ. ಜೊತೆಗೆ ಮನಕರಗಿಸುವ ಅವರ ತೇಜೋಹೀನ ಫೋಟೋಗಳಿದ್ದವು. ಈ ಬರಹ ಕರ್ನಾಟಕದ ಸಾಹಿತ್ಯ ವಲಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿಬಿಟ್ಟಿತು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ UR ಅನಂತಮೂರ್ತಿಯವರಂತೂ ವಿಷಯ ತಿಳಿದು ನನಗೆ ಫೋನ್ ಮಾಡಿ, ನಿಮ್ಮ ಮೇಷ್ಟ್ರಿಗೆ ಕೇರಳ ಸರ್ಕಾರದಿಂದ ಸಹಾಯವೇನಾದರೂ ಬೇಕಿದ್ದರೆ ಕೇಳಿ, ನಾನು ಅಲ್ಲಿನ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿದ್ದುದರಿಂದ ನನ್ನ ಮಾತನ್ನು ತಳ್ಳಿ ಹಾಕಲಾರರು, ದಯವಿಟ್ಟು ನನ್ನನ್ನು ಉಪಯೋಗಿಸಿಕೊಳ್ಳಿ ಎಂದಿದ್ದರು. ಕೇರಳ ಮಾಧ್ಯಮಗಳಂತೂ ಎಚ್ಚೆತ್ತುಕೊಂಡವರಂತೆ ಮೇಷ್ಟ್ರ ಬಗ್ಗೆ ಬರೆದದ್ದೋ ಬರೆದದ್ದು. ಟಿ ವಿ ಚಾನಲ್ಗಳು ಪೈಪೋಟಿಗೆ ಬಿದ್ದವರಂತೆ ಪ್ರಸಾರ ಮಾಡಿ ಉಪಕರಿಸಿದ್ದವು. ಯಾರು ಏನೇ ಮಾಡಿದರೂ ಉಲ್ಬಣಿಸಿದ ಖಾಯಿಲೆ ಮೇಷ್ಟ್ರನ್ನು ಬಲಿ ತೆಗೆದುಕೊಂಡು ಬಿಟ್ಟಿತು. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡುತ್ತಿದ್ದ ನಮ್ಮ ಪ್ರೀತಿಯ ಮೇಷ್ಟ್ರು ಕಾಲಚಕ್ರಕ್ಕೆ ಬಲಿಯಾಗಿ ಬಿಟ್ಟರು. 2005 ಮೇ 25 ವಿಧಿವಶರಾದ ಮೇಷ್ಟ್ರು ಈಗ ನೆನಪು ಮಾತ್ರ. ಇಂಥ ನೆನಪುಗಳನ್ನು ಕೆದಕಿದಾಗ ಸಿಕ್ಕ ವಿವರಗಳು ಇಲ್ಲಿವೆ. ಯಾರು ಈ ವೇಣುಗೋಪಾಲ್ ಕಾಸರಗೋಡು? ಈಗ ಕೇರಳಕ್ಕೆ ಸೇರಿ ಹೋಗಿರುವ ಕಾಸರಗೋಡಿನ ಸರ್ಕಾರಿ ಕಾಲೇಜಿನಲ್ಲಿ 30 ವರ್ಷಗಳ ಕಾಲ ಉಪನ್ಯಾಸಕರಾಗಿದ್ದುಕೊಂಡು ಕನ್ನಡ ಸಾರಸ್ವತ ಲೋಕಕ್ಕೆ ಕೈಚಾಚಿದವರು. ಕವಿ, ನಾಟಕಕಾರ, ಕಾದಂಬರಿಕಾರ, ನಟ, ನಿರ್ದೇಶಕ, ವಿಮರ್ಶಕ, ವಾಗ್ಮಿ, ಹೀಗೆ ಬಹುಮುಖಿ. ಇವಿಷ್ಟು ಇವರ ಒಂದು ಮುಖವಾದರೆ ಮತ್ತೊಂದು ಮುಖ ಚಿತ್ರರಂಗದ್ದು. ವಿಷ್ಣುವರ್ಧನ್ ನಾಯಕ ನಟರಾಗಿ ನಟಿಸಿರುವ ಜಿಮ್ಮಿಗಲ್ಲು ಚಿತ್ರಕ್ಕೆ ಇವರ ಇದೇ ಹೆಸರಿನ ಕಾದಂಬರಿ ಆಧಾರ. ಪ್ರೇಮಾ ಕಾರಂತ ನಿರ್ದೇಶಿಸಿದ ಪಣಿಯಮ್ಮ ಚಿತ್ರದಲ್ಲಿ ನಟನೆ. ಇವರು ಬರೆದ ಆಹುತಿ ಕಾದಂಬರಿ ಸಿನಿಮಾ ಆಗುವುದರಲ್ಲಿತ್ತು. ಗಿರೀಶ್ ಕಾಸರವಳ್ಳಿ ನಿರ್ದೇಶಿಸಬೇಕಾಗಿತ್ತು, ಆದರೆ ಕೊನೆ ಘಳಿಗೆಯಲ್ಲಿ ಪ್ರಾಜೆಕ್ಟ್ ಡ್ರಾಪ್ ಆಯಿತು. ನಾನು ಇವರನ್ನು ಭೇಟಿಯಾದದ್ದು 2004 ಜನವರಿ 2 ಫೋನ್ ಮಾಡಿ ವಿದ್ಯಾನಗರದ ಅವರ ಮನೆ ಸೇರಿಕೊಂಡಾಗ ಕಂಡದ್ದೇನು? ದೊಡ್ಡ ತಲೆ, ಬಿಳಿಯ ಪುಟ್ಟ ಕೂದಲು, ಅಷ್ಟೇ ಬಿಳಿಯ ಪುಟ್ಟ ಗಡ್ಡ, ಹಣೆಯಿಂದ ಇಳಿದ ಬೆವರಹನಿ ಗಡ್ಡದ ಕೂದಲ ಸಂಧಿ ಸೇರುತ್ತಿರುವಂತೆಯೇ ಇಟ್ಟ ಕಚಗುಳಿಯನ್ನು ಕೈಯಾರೆ ಒರೆಸಲು ಸಾಧ್ಯವಾಗುವುದಿಲ್ಲ. ವಿಪರೀತ ಹಿಂಸೆಯಿಂದ ತಲೆ ಅಲ್ಲಾಡಿಸುತ್ತಾರೆ, ಬೆವರು ಕೆಳಕ್ಕೆ ಬೀಳುತ್ತದೆ. ಸಮಸ್ಯೆಯೊಂದು ಪರಿಹಾರವಾದವರಂತೆ ನಿಟ್ಟುಸಿರುಬಿಟ್ಟ ವೇಣುಗೋಪಾಲ್ ಮಾತಿಗಿಳಿಯುತ್ತಾರೆ. ನನ್ನ ಈ ಮಾನಸಿಕ ದೃಢತೆಗೆ ಸ್ಟೀಫನ್ ಹಾಕಿಂಗ್ಸ್ ಆತ್ಮಚರಿತ್ರೆಯೇ ಕಾರಣ. ಆತನೆಂಥ ಪುಣ್ಯಾತ್ಮ ಗೊತ್ತಾ? ಅವನ ಕಾಯಿಲೆಗೆ ಹೋಲಿಸಿದರೆ ನನ್ನ ಕಾಯಿಲೆ 1000 ಪಾಲು ವಾಸಿ. ಈ ಕಾಯಿಲೆ ನನ್ನನ್ನು ನುಂಗಲು ಹೊರಟಾಗ ಸ್ಟೀಫನ್ನ ಆತ್ಮಚರಿತ್ರೆಯನ್ನು ತರಿಸಿ ಓದಿದೆ. ಆತನಿಗೆ ಈ ಕಾಯಿಲೆ ಅಂಟಿಕೊಂಡಾಗ ಬದುಕುವ ಆಸೆಯನ್ನೇ ಬಿಟ್ಟಿದ್ದ. ಬರಬರುತ್ತಾ ಕುಡಿತಕ್ಕೆ ಮೊರೆ ಹೋದ. ಅದೃಷ್ಟವೆಂದರೆ ಈ ಅವಸ್ಥೆಯಲ್ಲೇ ಆತನನ್ನು ಹುಡುಗಿಯೊಬ್ಬಳು ಪ್ರೇಮಿಸುತ್ತಾಳೆ. ಇದು ಆತನ ಬಾಳಿಗೆ ಭರವಸೆ ನೀಡುತ್ತದೆ. ಬದುಕಬೇಕೆಂಬ ಹುಮ್ಮಸ್ಸು ಚಿಗುರುತ್ತದೆ. ಆದರೆ ದೇಹ ಶಿಥಿಲವಾಗುತ್ತಾ ಹೋಗುತ್ತದೆ. ಕೂತರೆ ವೀಲ್ಚೇರ್, ಮಲಗಿದರೆ ಹಾಸಿಗೆ. ಈ ನಡುವೆಯೇ ಆತ PhD ಮಾಡುತ್ತಾನೆ. ಖಗೋಳಶಾಸ್ತ್ರಜ್ಞನಾಗುತ್ತಾನೆ. ಜಗತ್ತಿನಲ್ಲೇ ನಂಬರ್ 1 ಆಗುತ್ತಾನೆ. ಕಣ್ಣುರೆಪ್ಪೆ ಚಲನೆ ಇಲ್ಲದ, ಕಂಠ ಕುಸಿದು ಹೋದ ಸ್ಟೀಫನ್ ಅಂಥ ದುರ್ಭರ ಪರಿಸ್ಥಿತಿಯಲ್ಲೂ ಹಠ ಹಿಡಿದು ರಿಸರ್ಚ್ ಮಾಡುತ್ತಾನೆ. ಈ ರಿಸರ್ಚ್ ಕೆಲಸಕ್ಕಾಗಿ ನೊಬೆಲ್ ಪ್ರೈಸ್ ಬರುತ್ತದೆ. ಇಂಥ ಸ್ಟೀಫನ್ ಬದುಕನ್ನು ಓದುತ್ತಾ ಓದುತ್ತಾ ನನಗೆ ಅದೆಲ್ಲಿಂದಲೋ ಧೈರ್ಯ ಬರುತ್ತದೆ. ಈ ಕಾಯಿಲೆಯೊಂದಿಗೆ ಬದುಕು ನಡೆಸಬೇಕಾದ ಅನಿವಾರ್ಯತೆ ಇರುವುದರಿಂದ ಮನಸ್ಸನ್ನು ಬೇರೆಡೆ ತಿರುಗಲು ಬಿಟ್ಟೆ. ಸ್ಟೀಫನ್ಗೆ ಹೋಲಿಸಿದರೆ ನನ್ನದು ಕಾಯಿಲೆಯೇ ಅಲ್ಲ ಎನ್ನುವ ನಿಲುವಿಗೆ ಬಂದಾಗ ನಾನು ಹೊಸ ಮನುಷ್ಯನಾಗಿದ್ದೆ. ಏನಾದರೂ ಬರೆಯಬೇಕೆಂದೆನಿಸಿತು. ನನಗೆ ಅನ್ನಿಸಿದ್ದನ್ನು ಬೇರೊಬ್ಬರ ಕೈಯಲ್ಲಿ ಬರೆಸತೊಡಗಿದೆ. ಈ ಕಾಯಿಲೆಗೆ ಔಷಧಿ ಇಲ್ಲ, ಇದ್ದರೂ ಅದು ಉಪಯೋಗಕ್ಕೆ ಬರುವುದಿಲ್ಲವೆಂದು ಗೊತ್ತು. ಈಗೀಗ ವಸ್ತುನಿಷ್ಠವಾಗಿ ಯೋಚಿಸಲು ಆರಂಭಿಸಿದ್ದೇನೆ. ವಯಸ್ಸಿದ್ದಾಗ ಈ ಜಗತ್ತಿನೊಂದಿಗೆ ಇನ್ವಾಲ್ವ್ ಆಗಿ ಬದುಕುತ್ತಿದ್ದೆ. ಈಗ ಇನ್ವಾಲ್ವ್ ಆಗದ ಜಗತ್ತಿನೊಂದಿಗೆ ಬದುಕುತ್ತಿದ್ದೇನೆ. ಹೊರಗೆ ನಿಂತು ಯೋಚಿಸಲು ಸಾಧ್ಯವಾಗಿದೆ. ಮುಖ್ಯವಾಗಿ ನಾನು ನನ್ನ ಬಗ್ಗೆಯೇ ಸಿಂಪತಿ ತೋರಿಸದಿರುವಾಗ ಬೇರೆಯವರ ಸಿಂಪತಿ ನನಗೆ ಬೇಕಾಗಿಲ್ಲ ಎಂದು ಹೇಳುತ್ತಾ ವೇಣುಗೋಪಾಲ್ ಅಂತರ್ಮುಖಿಯಾದರು. ಇದು ನಾನು ಕಂಡ ನನ್ನ ಗುರುಗಳ ಕೊನೆಯ ದಿನಗಳ ದುರ್ಭರ ಬದುಕು. ಯಾವ ಕಾಲೇಜಿನಲ್ಲಿ ಓದಿದರೋ ಅದೇ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ 30 ವರ್ಷಗಳನ್ನು ಕಳೆದು ರಿಟೈರ್ ಆದರು ವೇಣುಗೋಪಾಲ್ ಕಾಸರಗೋಡು. ಇನ್ನೂ ಸಾಧಿಸಬೇಕಾಗಿರುವುದು ಸಾಕಷ್ಟಿರುವಾಗಲೇ ಅನಾರೋಗ್ಯ ಪೀಡಿತರಾದ ಒಬ್ಬ ಸಾಧಕನ ಬದುಕು ಹೀಗೆ ಕೊನೆಗೊಳ್ಳುತ್ತದೆ.